ಅನ್ನದಾನವನ್ನು ಮಾಡುವ ರೈತ ಸಂಘಕ್ಕೆ ಅನ್ಯಾಯ ಕರ್ನಾಟಕ ರಾಜ್ಯ ರೈತ ಸಂಘ ಆಗ ಹಸಿರು ಸೇನೆಯಿಂದ ಇವತ್ತು ಹೊಸಪೇಟೆಯಿಂದ ನೂರಾರು ರೈತರು ಇವತ್ತು ನಾಳೆ ನಡೆಯತಕ್ಕಂತ ಬೆಂಗಳೂರಿನಲ್ಲಿ ನಡೆತಕ್ಕಂತ ಏನು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಮತ್ತು ವಿದ್ಯುತ್ ಖಾಸಗೀಕರಣ ಯಾವುದೇ ಕಾರಣಕ್ಕೂ ಜಾರಿ ತರಬಾರದು ಮತ್ತು ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡಬಾರದು ಎಂದು ಇವತ್ತು ಹೊಸಪೇಟೆಯಿಂದ ನೂರಾರು ರೈತರು ಇವತ್ತು ನಾಳೆ ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಆ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಈ ಜಾರಿ ಆಗಬಾರ್ದು, ಈ ಕಾಯ್ದೆಗಳು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತು ಅಂತ ಇವತ್ತು ತಮ್ಮ ಮುಖಾಂತರ ಹೇಳ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ನೂರಾರು ರೈತರು ಇವತ್ತು ಏನು ನಾಳೆ ಬೆಂಗಳೂರಿನಲ್ಲಿ ನಡೆತಕ್ಕಂಥ ರೈತರಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಇವತ್ತು ಹೊಸಪೇಟೆಯಿಂದ ನೂರಾರು ರೈತರು ಹೊರಟಿದ್ದೀವಿ. ಅದೇ ಆ ಕಾರಣಕ್ಕೂ ಏನು ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ವಾಪಸ್ ಪಡಿಬೇಕು, ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣ ವಾಪಸ್ ಪಡಿಬೇಕು ಮತ್ತು ರೈತರ ಪಂಪ್ಸೆಟ್ಗಳಿಗೆ ಯಾವುದೇ ಕಾರಣಕ್ಕೂ ಮೀಟರ್ ಅಳವಡಿಕೆ ಮಾಡಬಾರ್ದು ಅಂದ್ರೆ ಇವತ್ತು ಹೊಸಪೇಟೆಯಿಂದ ನೂರಾರು ರೈತರು ಹೋಗ್ತಾ ಇದ್ದೀವಿ. ಆ ಕಾರಣ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಕಾಯ್ದೆಗಳು ವಾಪಸ್ ಪಡಿಬೇಕಂತ